ಮಂಗಳೂರಿನಲ್ಲಿ ನಡೆದ ಸೌಹಾರ್ದ ದೀಪಾವಳಿ ಆಚರಣೆ, ಸರ್ವಧರ್ಮೀಯರಿಂದ ಸೌಹಾರ್ದ ಸಂದೇಶದೊಂದಿಗೆ ನಡೆದ ಹಬ್ಬದ ಆಚರಣೆ, ಅಷ್ಟಕ್ಕೂ ಎಲ್ಲಿ ನಡೆದ ಕಾರ್ಯಕ್ರಮ ಎಂಬ ಪ್ರಶ್ನೆಗೆ ಹಾಗೂ ಹೆಚ್ಚಿನ ಡೀಟೇಲ್ಸ್ಗೆ ಈ ವರದಿ ನೋಡಿ. ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಮಂಗಳೂರು ಇವರ ಆಶ್ರಯದಲ್ಲಿ ಹೋಲಿಕ್ರಾಸ್ ಚರ್ಚ್ ಕೋರ್ಡೇಲ್ ಕುಲಶೇಖರ ಇವರ ಸಹಕಾರದಲ್ಲಿ ಮಂಗಳವಾರ ಕುಲಶೇಖರದ ಕಲ್ಪನೆ ಮೈದಾನದಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಸಮಾರಂಭ 2024 ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಧರ್ಮಾತೀತವಾಗಿ ಎಲ್ಲರೂ ಭಾಗಿಯಾಗಿ ಬೆಳಕಿನ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಭಾರತ ದೇಶವನ್ನ ಸಮೃದ್ಧವಾಗಿ ಕಟ್ಟಲು ಎಲ್ಲರೂ ಒಗ್ಗೂಡಿ ಶ್ರಮಿಸುವುದು ಅಗತ್ಯ ಎಂದು ಎನ್ಆರ್ಐ ಉದ್ಯಮಿ ಕೊಡುಗೈದಾನಿ ಮೈಕೇಲ್ ಡಿಸೋಸಾ ಕರೆ ನೀಡಿದ್ರು. ದೇಶಪ್ರೇಮ, ಸಾಮರಸ್ಯ ಮತ್ತು ಶಾಂತಿ ಸೌಹಾರ್ದತೆಯನ್ನ ಹೆಚ್ಚಿಸುವುದರ ಜೊತೆಗೆ ಮಾನವತೆಯ ಧರ್ಮವೂ ಮುಖ್ಯ ಎಂದು ಹೇಳಿದ್ರು. ಬೆಳಕಿನ ಹಬ್ಬ ದೀಪಾವಳಿ ಸಮಾರಂಭ 2024 ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದ್ರು. ನನ್ನ ಕಳಕಳಿಯ ವಿನಂತಿ ಏನಂದರೆ, ನಮ್ಮ ಜಿಲ್ಲೆಯಲ್ಲಿ ಒಂದು ಸಾಮರಸ್ಯದ ಒಂದು ವಾತಾವರಣವನ್ನು ಸೃಷ್ಟಿಸುವ, ಆ ವಾತಾವರಣವನ್ನು ಸೃಷ್ಟಿಸಲಿಕ್ಕೆ ನಾವು ಪ್ರತಿಯೊಬ್ಬರೂ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕು ಅಥವಾ ದುಷ್ಟ ಶಕ್ತಿಗಳನ್ನು ನಾವು ತಿರಸ್ಕರಿಸಬೇಕು ಮತ್ತು ದೇಶ ಪ್ರೇಮ ಕಟ್ಟುವ, ಸಹಬಾಳ್ವೆಯನ್ನು ನಿರ್ಮಿಸುವ, ಸಾಮರಸ್ಯವನ್ನು ಹೆಚ್ಚಿಸುವ ಮತ್ತು ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ನಾವು ಕೆಲಸ ಮಾಡಬೇಕು. ಈ ಕೆಲಸ ಮಾಡಿದರಲ್ಲಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಖಂಡಿತ ಸಂತೋಷ ಉಂಟು, ನಮ್ಮ ಆರ್ಥಿಕ ಜೀವನ ಕೂಡ ಇಂಪ್ರೂವ್ ಆಗ್ತದೆ ಅಥವಾ ಇಟ್ ವಿಲ್ ಇಂಪ್ರೂವ್. ಯಾಕೆಂತ ಹೇಳಿದರೆ, ಎಲ್ಲಿ ಶಾಂತಿ ಉಂಟ ಅಲ್ಲಿ ಬಂಡವಾಳ ಹೂಡಿಕೆ ಉಂಟು, ಎಲ್ಲಿ ಬಂಡವಾಳ ಹೂಡಿಕೆ ಉಂಟ ಅಲ್ಲಿ ಉದ್ಯೋಗ ಸೃಷ್ಟಿ ಉಂಟು, ಎಲ್ಲಿ ಉದ್ಯೋಗ ಸೃಷ್ಟಿ ಉಂಟ ಆ ಉದ್ಯೋಗ ಇದ್ದಲ್ಲಿ ಕುಟುಂಬದಲ್ಲಿ ಸಂತೋಷ ಉಂಟು, ಎಲ್ಲಿ ಸಾಮರಸ್ಯದ ಮತ್ತು ಶಾಂತಿಯ ವಾತಾವರಣ ಉಂಟ ಅಲ್ಲಿ ಪ್ರವಾಸೋದ್ಯಮದ ಇದು ಯಾವುದು ವಾತಾವರಣ ಉಂಟು, ಪ್ರವಾಸೋದ್ಯಮದ ವಾತಾವರಣ ಇದ್ದಲ್ಲಿ ಆರ್ಥಿಕ ಪರಿಸ್ಥಿತಿಯ ಇಂಪ್ರೂವ್ ಉಂಟು, ಅದು ಎಲ್ಲ ಇದ್ದರೆ ನಮ್ಮ ಕುಟುಂಬ, ನಮ್ಮ ಜಿಲ್ಲೆ, ನಮ್ಮ ದೇಶವನ್ನು ಭದ್ರವಾಗಿ ಕಟ್ಟಲಿಕ್ಕೆ ಒಂದು ನಾವು ಅಡಿಪಾಯ ಹಾಕಿದಾಗೆ ಆಗ್ತದೆ. ದೀಪಾವಳಿಯ ಹಬ್ಬ ಪ್ರೀತಿ ಸಹಬಾಳ್ವಿಗೆ ಹೆಸರಾದ ಹಬ್ಬವಾಗಿದ್ದು, ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಆಚರಿಸುವ ಮೂಲಕ ಅದು ಅರ್ಥಪೂರ್ಣವಾಗುತ್ತದೆ. ನಮ್ಮ ನಮ್ಮಲ್ಲಿ ಇರುವ ಎಲ್ಲ ವ್ಯತ್ಯಾಸ ಭಿನ್ನತೆಗಳನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಇಂತಹ ಸಂದರ್ಭದಲ್ಲಿ ಅಂಧಕಾರವನ್ನ ತೊಡೆದು ಹಾಕಬಲ್ಲಂತಹ ಬೆಳಕಿನ ಹಬ್ಬದಲ್ಲಿ ಸರ್ವ ಧರ್ಮದವರು ಸೇರಿ ಆಚರಿಸುತ್ತಿರುವುದು ಒಗ್ಗಟ್ಟಿನಿಂದ ರಾಷ್ಟ್ರ ಕಟ್ಟಲು ಸಾಧ್ಯವಾಗುತ್ತದೆ ಎಂದು ಸಂತ ಮದರ್ ತೆರೇಸಾ ವೇದಿಕೆಯ ಅಧ್ಯಕ್ಷ ರಾಯ್ ಕ್ಯಾಸ್ತಲಿನು ಅಭಿಪ್ರಾಯಪಟ್ಟರು. ಅಲ್ಲದೆ ಈ ವೇಳೆ ಖ್ಯಾತ ನಟ ಅರವಿಂದ ಬೋಳಾರ್ ಮಾತನಾಡಿ ಶುಭ ಹಾರೈಸಿದ್ರು. ದೇವರ ಕೆಲಸನೂ ಸಹ ಅವರಾಗೆ ಮಾಡಲಿಕ್ಕೆ ಆಗೋದಿಲ್ಲ, ನಾವು ನಮಗೆ ಆದಂತಹ ಸಣ್ಣ ಸಣ್ಣ ಕೆಲಸಗಳು ಅದುವೇ ಈ ಸಾಧಾರಣ ಎಲ್ಲ ಧರ್ಮ ಜಾತಿಯವರು ಒಟ್ಟಾಗಿ ಬಂದು ಆಚರಿಸುವಂತಹ ದೀಪಾವಳಿ ಹಬ್ಬ, ದೀಪಗಳ ಹಬ್ಬ. ತುಂಬ ಮಾತನಾಡಬಾರದು, ದೀಪ ಅಂತ ಹೇಳುವಾಗ ತಾನೇ ಉರಿದು ಕಡಿಮೆಯಾಗುತ್ತಾ ಕಡಿಮೆಯಾಗುತ್ತಾ ಇತರರಿಗೆ ಬೆಳಕನ್ನು ಕೊಟ್ಟು ಮಾಯವಾಗುವುದು, ಇದು ದೀಪದ ಕೆಲಸ. ಈ ದೀಪ ಒಂದು ಸಣ್ಣದು ಇದ್ದರೆ ಸಹ ಅದು ಇತರರಿಗೆ ಧೈರ್ಯವನ್ನು ಕೊಡ್ತಾ ಇದೆ, ಒಂದು ರೀತಿಯ ಒಂದು ಉತ್ಸಾಹ. ಒಂದು ಸೆಲ್ಲಿಯಾದರೂ ಒಂದು ದೀಪ ಕಂಡರೆ ಸಾಕು, ನಮಗೆ ಒಂದು ಧೈರ್ಯ ಬರ್ತದೆ, ಓ ಯಾರೋ ಅಲ್ಲಿ ಈ ಜನ ಇದ್ದಾರೆ, ಇರಬೇಕು ಅಂತ ಭಾವಿಸ್ತಾ ಇದ್ದೇವೆ. ಇದು ದೀಪ, ದೀಪವಾದಾಗ ನಮಗೆ ಒಂದು ಉಲ್ಲಾಸ. ಇನ್ನು ಎರಡನೇ ಮುಂದಕ್ಕೆ ಹೋಗುವಾಗ ನಾವು ದೀಪಗಳಾದಾಗ ಒಬ್ಬರಿಗೆ ಇನ್ನೊಬ್ಬರು ನಾವು ಉಲ್ಲಾಸವನ್ನು ಕೊಟ್ಟು ಉತ್ತೇಜನವನ್ನು ಕೊಟ್ಟು ಬೆನ್ನು ತಟ್ಟಿದಾಗ ನಾವು ದೀಪಗಳಾಗ್ತೇವೆ, ಇತರರಿಗೆ ಒಂದು ರೀತಿಯ ಧೈರ್ಯ ಬರ್ತಾ ಇದೆ.
ಇನ್ನು ಮುಂದಕ್ಕೆ ಪ್ರಿಯರೇ ಏನು ಮಾಡಿ ವಿಶೇಷ ಕ್ರಿಶ್ಚನ್ ಇಲ್ಲಲ್ಲಿ ದೀಪ ಪೊತ್ತಾದ ಪೂರದಿ ತೆರೆಯಿ ಅಮ್ಮಿರು ಪೊರ್ಬು ತಿಂದು ಅಪ್ಪಗ ಅಕಲ್ ಪಂಡೇರೆ ದೀಪಾವಳಿ ಪರ್ಪ ಪಂಡ ಉಂಜಿ ಧರ್ಮಕ್ಕೆ ಸೇರ್ನತ್ತೆ ಅವು ಮಾತಾ ಧರ್ಮ ತಕ್ಕಲ್ಲ ಆಚರಣೆ ಮಲ್ಪಿರ್ ದಾಯಕೇಂಡ ಅವು ನಮ್ಮಕ್ಕೆ ಏರ್ಲ ಉಂಜಿ ಧರ್ಮಡು ಮಲ್ತಿನ ಅಂದತ್ತವು ಆ ನಮ್ಮ ದೀಪಾವಳಿ ಪರ್ಪ ಅಂದ ಪಂಡ ಪ್ರತಿ ಊರಿಗೆಲ್ಲ ಆಚರಣೆ ಮಲ್ಪವು ಉಂಜಿ ಖುಷಿತ ಪರ್ಪ ಬೇತಪುರ ಧರ್ಮದ ಧರ್ಮಕ್ಕೆ ಸಂಬಂಧಪಟ್ಟಿನ ಪರ್ಬಲು ಉಂಟೈತೆ ಕ್ರಿಸ್ಮಸ್ ಅಂದು ಪಂಡು ಪೆಟ್ಟಿಗೆ ಮಾತೇರ್ಲ ಆಚರಣೆ ಮಲ್ಪಲೇಕೈಜಿ ಅಯ್ಯನೆ ಏರ್ ಆಚರಣೆ ಮಲ್ಪಡೋ ಅಕ್ಕಲೇ ಆಚರಣೆ ಮಲ್ಪೇರು ಮುಂದೆ ಅಂಚತ್ತೆ ಒಂದು ದೀಪಾವಳಿ ಪರ್ಪ ಅಂದ ಮಂಡ ಪ್ರತಿ ಒಂದು ಎಂಚ ಇಷ್ಟ ಉಂಡು ಇದು ಹಿಂದೂ ಧರ್ಮಡು ಬೇತ ಬೇತ ರೀತಿಯಲ್ಲಿ ಪೂಜಾ ವಿಧಾನ ಮಾತ ಉಂಡು ಅವಿರು ಮಾತ ಮಲ್ತದ ಮಲ್ಪೇರು ಮುಕ್ಕಳು ಕ್ಯಾಥಲಿಕ್ ದಕ್ಕ ಎಂಚ ಮಲ್ಪೇರು ಅಂದ ಕೇಂಡ ನಮ್ಮ ಇಲ್ಲಲ್ಲಿ ಫುಲ್ಲು ದೀಪ ದೀದೆ ಆಯ್ತ ಪೊರ್ಲನ್ನು ತೂಕುಣಿ ದೀಪ ಅನ್ನು ನಮ್ಮ ದೀಪಟ್ಟಿಗೆ ಆಯ್ತ ಪೊರ್ಲು ತೂಯಿಪೆಟ್ಟಿಗೆ ನಮ್ಮ ಮೈಂಡ್ ಒಡೆಗಾ ಪೋದು ಮುಟ್ಟುಂಡು ಆಯ್ತು ನಮಗೆ ಮನಸ್ಸಿಗೂ ಖುಷಿ ಆಪನು ನಮ್ಮ ಮನಸ್ಸಿಗೂ ಖುಷಿ ಆಪನ ಕೆಲಸ ಮಲ್ತಾಂದಂಡ ಅವು ದೇವರ ಮೆಚ್ಚಿನ ಕೆಲಸ ಅಂದು ಅಂಚಾದೊಂದು ದೇವರ ಮೆಚ್ಚಿನ ಕೆಲಸ. ಸಂತ ಮದರ್ ತೆರೇಸಾ ವೇದಿಕೆಯಿಂದ ಆಯೋಜಿಸಿದ್ದ ಈ ದೀಪಾವಳಿ ಸಂಭ್ರಮದಲ್ಲಿ ಬೇಕರ್ನಕಟ್ಟೆ ಅಹಸನುಲ್ ಮಸಾಜಿದ್ ಸದಸ್ಯರಾದ ಸರ್ಫುದ್ದೀನ್ ಬಿಎಸ್ ಸೇರಿದಂತೆ ಸ್ಥಳೀಯ ಕಾರ್ಪೊರೇಟರ್ ಕಿಶೋರ್ ಕೊಟ್ಟಾರಿ, ಅನಿವಾಸಿ ಉದ್ಯಮಿ ಜೇಮ್ಸ್ ಮೆಂಡೋನ್ಸಾ, ಸಾಮರಸ್ಯ ಮಂಗಳೂರು ಅಧ್ಯಕ್ಷೆ ಮಂಜುಳಾ ನಾಯಕ್, ಬೇಕರ್ನಕಟ್ಟೆ ಅಹಸನುಲ್ ಮಸಾಜಿದ್ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಸಯೀದ್ ಮೊದಲಾದವರು ಉಪಸ್ಥಿತರಿದ್ದರು.